ಕೆಆರ್ಪೇಟೆ ಪಟ್ಟಣದಲ್ಲಿ ಅದ್ದೂರಿಯಾಗಿ ನಡೆದ ವಿಶ್ವಕರ್ಮ ಮಹೋತ್ಸವ ಜಾನಪದ ಕಲಾ ತಂಡಗಳೊಂದಿಗೆ ವಿಶ್ವಕರ್ಮರ ಪುತ್ಥಳಿ ಹಾಗೂ ಶ್ರೀಗಳ ವೈಭವದ ಮೆರವಣಿಗೆ ಸಹಸ್ರಾರು ಜನ ವಿಶ್ವಕರ್ಮರು ಮೆರವಣಿಗೆಯಲ್ಲಿ ಭಾಗಿ ಮೊಳಗಿದ ಜಯಘೋಷಗಳು ವಿಶ್ವಕರ್ಮ ಎನ್ನುವುದು ಕೇವಲ ಒಂದು ಜಾತಿಯಲ್ಲ ಅದು ನಮ್ಮ ನಾಗರಿಕ ಸಮಾಜದ ಎಲ್ಲಾ ಜಾತಿ ವರ್ಗಗಳ ಜನರ ಜೊತೆ ಪ್ರೀತಿ ವಿಶ್ವಾಸದಿಂದ ಜೀವನ ನಡೆಸುತ್ತಾ ಸೌಹಾರ್ದಕರ ವಾತಾವರಣದ ನಿರ್ಮಾಣಕ್ಕೆ ಅಮೋಘ ಕಾಣಿಕೆ ನೀಡುತ್ತಿರುವ ವಿಶ್ವಕರ್ಮ ಸಮಾಜದ ಕೊಡುಗೆಯು ಸಮಾಜಕ್ಕೆ ಅಪಾರವಾಗಿದೆ ಎಂದು ವಿಧಾನ ಪರಿಷತ್ ಸದಸ್ಯ ಹಾಗೂ ರಾಜ್ಯ ವಿಶ್ವಕರ್ಮ ಮಹಾಸಭಾದ ಸಂಸ್ಥಾಪಕ ಅಧ್ಯಕ್ಷ ಕೆಪಿ ನಂಜುಂಡಿ ಹೇಳಿದರು ಅವರು ಕೆಆರ್ಪೇಟೆ ಪಟ್ಟಣದ ಜಯಮ್ಮ ಶಿವಲಿಂಗೇಗೌಡ ಸಮುದಾಯ ಭವನದಲ್ಲಿ ನಡೆದ ತಾಲೂಕು ಮಟ್ಟದ ವಿಶ್ವಕರ್ಮ ಮಹೋತ್ಸವ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದರು ಕೆಆರ್ಪೇಟೆಯ ಸಮಸ್ತ ಎಲ್ಲ ಸಮಾಜದ ಬಂಧುಗಳೇ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮೆರವಣಿಗೆ ಮತ್ತು ಜಾಗೃತಿಯನ್ನು ಉಂಟು ಮಾಡಿದಂತ ಈ ವಿಶ್ವಕರ್ಮ ಮಹೋತ್ಸವದ ಎಲ್ಲ ಯುವಕರೇ ಮುಖಂಡರಿಗೆ ಯಾರೆಲ್ಲ ಸಹಾಯ ಮಾಡಿದ್ದಾರೋ ಅವರೆಲ್ಲ ಎಲ್ಲರೂ ಸೇರಿಸ್ಕೊಂತ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಿಶ್ವಕರ್ಮ ಸಮಾಜವನ್ನು 25 ವರ್ಷಗಳಿಂದ ಈ ಸಂಘಟನೆಯನ್ನು ಇಡೀ ರಾಜ್ಯಾದ್ಯಂತ ಪ್ರಸಾರ ಮಾಡುತ್ತಾ ನಮ್ಮ ಜೊತೆ ಇರತಕ್ಕಂಥ ಪತ್ರಿಕಾ ಮಿತ್ರರೇ ವಿಶ್ವಮಾಧ್ಯಮದವರೇ ಛಾಯಾಗ್ರಾಹಕರೇ ಒಟ್ಟಾರೆಯಾಗಿ ವೇದಿಕೆಯ ಮೇಲೆ ಹಾಗೂ ವೇದಿಕೆ ಮುಂಭಾಗದಲ್ಲಿ ಕುಳಿತಿರ್ತಕ್ಕಂಥ ವಿಶ್ವಕರ್ಮ ಸಮ್ಮಾನದ ಎಲ್ಲ ನನ್ನ ರಕ್ತ ಸಂಬಂಧಿಗಳು ಎಲ್ಲರಿಗೂ ಕೂಡ ನನ್ನ ನನಗೆ ಮೈಗೆ ಹುಷಾರಿಲ್ಲ ಆದರೂ ಕೂಡ ನಾನು ಬರ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಆದರೂ ಏನೋ ಒಂದು ಸಮಾಜದ ಮೇಲೆ ಇರತಕ್ಕಂಥ ಒಂದು ಸೆಳೆತ ಏನೋ ಬರಬೇಕು ನಾವು ಬರದೇ ಹೋಗ್ಬಿಟ್ರೆ ಯಾವುದೋ ರೀತಿಯಾದ ತಪ್ಪು ಸಂದೇಶ ಹೋಗ್ಬಿಡ್ಬೋದು ನಮ್ಮ ಸಮಾಜದವರ ಅಭಿವೃದ್ಧಿಗೆ ಎಲ್ಲಾದರೂ ಒಂದು ತಪ್ಪು ಚುಕ್ಕೆ ಬರ್ಬೋದು ನಮ್ಮ ಆಯಸ್ಸೇ ಸಮಾಜ ಕೊಟ್ಟಿರುವಾಗ ಒಂದು ವೇಳೆ ಏನಾದ್ರೆ ಏನಂದ್ರೆ ಹೋಗೇ ಬಂದ್ಬಿಡೋಣ ಅಂತ ನಾನು ಈ ಕಾರ್ಯಕ್ರಮ ತಂದೆ ಆದ್ರೆ ಕೆಲವು ವಿಚಾರಗಳನ್ನ ನಾವು ಎಲ್ಲ ಹಂಚ್ಕೋಬೇಕಾಗಿದೆ ಇಂಥ ವೇದಿಕೆಗಳಲ್ಲಿ ಈ ವಿಶ್ವಕರ್ಮ ಜಯಂತಿ ಅಂತ ಅನ್ನೋದು ನಾವು ನೀವು ಉಂಟಾಗಿ ಕರೆಯಿದ್ದೆವು ಯಾರಾದರೂ ನಾವು ಉಂಟಾಗಿ ತಿಂತ ಹೇಳಿದ್ರೆ ಅದು ಅಹಂಕಾರದ ಮಾತಾಡ್ತದೆ ಯಾವ ಕಾಲಘಟ್ಟದಲ್ಲಿ ದೇವರುಗಳಿದ್ದು ಯಾವ ಕಾಲಘಟ್ಟದಲ್ಲಿ ಯಾವ ಯುಗಗಳಲ್ಲಿ ಯಾವೆಲ್ಲ ಮನಸ್ಸು ಪಾಠ ಮಾಡಿದ್ರು ದೇವರು ವಾಸ ಮಾಡಿದ್ರು ಅವತ್ತೆ ವಿಶ್ವಕರ್ಮ ಹುಟ್ಟಿದ್ದ ಅನ್ನೋದು ಇತಿಹಾಸ ಹೇಳುವಂತಹದ್ದು
ಲೋಕಸಭಾ ಸದಸ್ಯೆ ಸುಮಲತಾ ಅಂಬರೀಶ್ ಮಾತನಾಡಿ, ವಿಶ್ವಕರ್ಮ ಈ ಸಮಾಜದ ನಿರ್ಮಾತೃವಾಗಿದ್ದು ನಾವು ಪೂಜೆ ಮಾಡುವ ವಿಗ್ರಹಗಳು, ನಾವು ಧರಿಸುವ ಚಿನ್ನದ ಆಭರಣಗಳು, ಬೇಸಾಯಕ್ಕೆ ಬೇಕಾದ ಉಪಕರಣಗಳನ್ನು ನಿರ್ಮಾಣ ಮಾಡಿಕೊಡುತ್ತಿರುವ ವಿಶ್ವಕರ್ಮ ಸಮಾಜದ ಬಂಧುಗಳು ಸಂಘಟಿತರಾಗಿ ಸಮಾಜದ ಮುಖ್ಯವಾಹಿನಿಗೆ ಬಂದು ಸಾಧನೆ ಮಾಡಬೇಕು. ವಿಶ್ವಕರ್ಮ ಎನ್ನುವುದು ನಮ್ಮ ನೆಲದ ಸಂಸ್ಕೃತಿಯಾಗಿದೆ ಎಂದು ಸುಮಲತಾ ಅಂಬರೀಶ್ ಅಭಿಮಾನದಿಂದ ಹೇಳಿದರು. ಅಮೃತ್ ಯೋಜನೆಯಲ್ಲಿ 28.38
ರೂಪಾಯಿ 31 ಕೋಟಿ ಎಸ್ಸಿಪಿ ಹಾಗೂ ಟಿಎಸ್ಸಿ ಅನುದಾನದಲ್ಲಿ 30 ಲಕ್ಷ ಟಿಎಂಎಫ್ ಅನುದಾನದಲ್ಲಿ 5 ಲಕ್ಷ ಎಲ್ಲ ಒಟ್ಟು ಸೇರಿ 245 ಕೋಟಿಯಷ್ಟು ಅನುದಾನನ ನನ್ನ ಕೈಗೆ ನನ್ನ ಪರವಾಗಿ ನಾನು ಮಾಡೋಕೆ ನನ್ನ ಕೈ ಸಾಧ್ಯವಾಯಿತು ನಿಮ್ಮ ಆಶೀರ್ವಾದ ನಿಮ್ಮ ಪ್ರೀತಿ ನಿಮ್ಮ ವಿಶ್ವಾಸ ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ನಾನು ಮುಂದಾಗ್ತೀನಿ ನಿಮ್ಮ ಜೊತೆಲಿ ನಾಗಿರ್ತೀನಿ ನಿಮ್ಮ ಸಮಾಜದ ಜೊತೆಲಿ ನಾನು ಎಂದೆಂದೂ ಇರ್ತೀನಿ ಅಂತ ಹೇಳ್ಕೊಂಡು ನನ್ನ ಮಾತ್ರ ವ್ಯವಸ್ಥೆ ಜೈ ಹಿಂದ್ ಜೈ ಖಂಡಿತ ಮುಂದಿನ ರ್ಯಾಂಕ್ ಬಂದಾಗ ನಿಮ್ಮ ಸಮುದಾಯಕ್ಕೆ ಮೀಸಲಾಗಿ ಇಟ್ಟು ನಾನು ಅವಕಾಶವನ್ನು ಕೊಟ್ಟೇ ಕೊಡ್ತೀನಿ ಅಂತ ನಾನು जगत् सृष्टिकर्त विश्वकर्मर कंचिन पुत्तळिगे पुष्पार्चने माडि मातनाडिद राज्यद माजी सचिव डाक्टर नारायण गौड नानु सचिवनागिद्दाग पट्टणद हेमावति बडावणेयल्लि विश्वकर्म भवनद निर्माणक्के सरकारदिंद 50 लक्ष रूपायि विशेष अनुदानवन्नु मंजूरु माडिसिद्दल्लदे नन्न अनुदानदिंदलू 10 लक्ष रूपायि अनुदान नीडिद्दे नानीग शासकनल्ल क्षेत्रद हाली शासकरद मंजुनाथ अवरु सरकारदिंद विशेष अनुदान 50 ಲಕ್ಷ ರೂಪಾಯಿ ಬಿಡುಗಡೆ ಮಾಡಿಸಲು ಹೋರಾಟ ನಡೆಸಬೇಕು ಶಾಸಕರು ನನ್ನ ಕೈಯಲ್ಲಿ ಅನುದಾನ ತರಲು ಸಾಧ್ಯವಿಲ್ಲ ಎಂದು ಕೈಚೆಲ್ಲಿ ಕುಳಿತರೆ ನಾನು ಮತ್ತು ಕೆಪಿ ನಂಜುಂಡಿ ಅವರು ಒಂದಾಗಿ 50 ಲಕ್ಷ ರೂಪಾಯಿ ಜೊತೆಗೆ ಇನ್ನೂ ಹೆಚ್ಚಿನ ಅನುದಾನವನ್ನು ಬಿಡುಗಡೆ ಮಾಡಿಸಿತರುತ್ತೇವೆ ವಿಶ್ವಕರ್ಮ ಸಮಾಜವನ್ನು ಕಂಡರೆ ನನಗೆ ಭಾರಿ ಗೌರವವಿದೆ ವಿಶ್ವಕರ್ಮ ಬಂಧುಗಳು ತಮ್ಮ ವೃತ್ತಿ ಕೌಶಲ್ಯದ ಕಸುಬುಗಳ ಮೂಲಕ ಸಾಧನೆ ಮಾಡಬೇಕು ತಮ್ಮ ಮಕ್ಕಳನ್ನು ಕಡ್ಡಾಯವಾಗಿ ವಿದ್ಯಾವಂತರನ್ನಾಗಿ ಮಾಡಿ ಸಮಾಜಕ್ಕೆ ಕೊಡುಗೆಯಾಗಿ ನೀಡಬೇಕು ಎಂದು ಹೇಳಿದರು ಮಠದ ಗಂಗಾಳೇ ಅಂಬರೀಷ್ ಅಂಬರೀಷನವರ ಧರ್ಮಪತ್ನಿ ನನ್ನ ಅಕ್ಕ ಸುಭದ್ರ ಮತ್ತು ನಮ್ಮ ತಾಲೂಕಿನ ಶಾಸಕರಾದಂತ ಮಂಜುನಾಥ್ ಮತ್ತು ಸಮಾಜದ समुदाय ನಾನು ಜನ್ಮಪಟ್ಟಕ್ಕಿಂತ ಎದುರುಗಳಲ್ಲಿ ಚನ್ನಾಚಾರ ಅಂತ ಹೇಳಿ ಎದುರು ಅವರು ನಮಗೆ ತಂದೆ ತಾಯಿ ಸಂಬಂಧ ನನ್ನ ತಂದೆ ತಾಯಿಗಳು ಅವರ ಸಂಬಂಧ ಚಂದ್ರನಾಥ ಇವತ್ತು ಬಂದಿರ ಚಂದ್ರಂಚಾರಿ ನಾನು ಮುಂಬೈನಲ್ಲಿ ಬೆಳಿಬೇಕಾದ್ರೆ ಅವರ ಆಶೀರ್ವಾದ ಅಂತ ಹೇಳಿ ಬಯಸ್ತಾ ಇದ್ದೀನಿ ಅದೇ ರೀತಿ ಭಾವನೆಯನ್ನು ನಾನು ಇಟ್ಕೊಂಡು ಈ ಸಮುದಾಯಕ್ಕೆ ಆಶೀರ್ವಾದ ಮಾಡಿ ಅಂತ ಹೇಳಿ ಕೇಳ್ತಾರೆ 18 ಪುಣ್ಯ ಜಮೀನನ್ನ
ಮಂಡ್ಯದಲ್ಲಿ ಕೊಡ್ತಾಗಿದೆ ಗುರುಗಳ ಬೇಗ ಸೀಟಿನಲ್ಲಿ ವೈಶಿಷ್ಟ್ಯ ಗುರುಗಳ ಆಶ್ರಮದಿಂದ ಭೂಮಿ ಪೂಜೆಯನ್ನ ಮಾಡೋಣ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅಕ್ಟೋಬರ್ಗೆ ಬೇಕಾಗಿದೆ ಮೂರು ಕಾರ್ಯಕ್ರಮ, ಅದಕ್ಕಾಗಿ ನಿಮ್ಮೆಲ್ಲರೂ ನಮ್ಮ ಆತ್ಮಪೂರ್ವಕವಾದ ವಂದನೆ ಅಭಿನಂದನೆಗಳನ್ನು ಹೇಳಿ ಸಮುದಾಯದ ಜೊತೆ ಸರ್ಕಾರದ ನಿಂತಿರೋ ಶಾಸಕನಾಗಿದ್ದಿರೋ ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳಿ ಬಯಸ್ತಾ ಇದ್ದೀನಿ. ಅರಕಲಗೂಡಿನ ಶ್ರೀ ವಿಶ್ವಕರ್ಮ ಮಹಾಸಂಸ್ಥಾನ ಮಠದ ಶ್ರೀ ಗುರುಶಿವ ಸುಜ್ಞಾನ ತೀರ್ಥ ಮಹಾಸ್ವಾಮೀಜಿಗಳು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಶಾಸಕ ಎಚ್ ಡಿ ಮಂಜು, ಸಮಾಜ ಸೇವಕ ಮಲ್ಲಿಕಾರ್ಜುನ್, ಮಾಜಿ ಶಾಸಕ ಬಿ ಪ್ರಕಾಶ್, ಟಿಎಪಿಸಿಎಂಎಸ್ ಅಧ್ಯಕ್ಷ ಬಿಎಲ್ ದೇವರಾಜು, ಮಂಡ್ಯ ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಕೆ ಶ್ರೀನಿವಾಸ್, ಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷ ಎಚ್ ಕೆ ಅಶೋಕ್, ರಾಜ್ಯ ವಿಶ್ವಕರ್ಮ ಯುವ ಮಿಲನ್ ಅಧ್ಯಕ್ಷ ವಿಕ್ರಮ್ ಐ ಆಚಾರ್ಯ, ರಾಜ್ಯ ಸಹಕಾರ ಮಾರಾಟ ಮಹಾಮಂಡಲದ ನಿರ್ದೇಶಕ ಎಸ್ ಎಲ್ ಮೋಹನ್, ತಾಲೂಕು ಜೆಡಿಎಸ್ ಅಧ್ಯಕ್ಷ ಜಾನಕಿರಾಮ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಹರಳಹಳ್ಳಿ ವಿಶ್ವನಾಥ್, ಜಿಲ್ಲಾ ಹಾಪ್ಕಾಮ್ಸ್ ಅಧ್ಯಕ್ಷ ಕೆಜಿ ತಮ್ಮಣ್ಣ, ಮನ್ಮೂಲ್ ನಿರ್ದೇಶಕ ಡಾಲು ರವಿ, ಪುರಸಭೆ ಅಧ್ಯಕ್ಷ ನಟರಾಜು, ಪುರಸಭೆ ಸದಸ್ಯರಾದ ಬಸ್ ಸಂತೋಷ್ ಕುಮಾರ್, ಗಿರೀಶ್. ವಿಶ್ವಕರ್ಮ ಸಮಾಜದ ಮುಖಂಡ ತಿಲಕೇಶ್ ಆಚಾರ್, ಯೋಗಾಚಾರ್, ಪಿಎಲ್ಡಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ಕೆಎಸ್ ಬಸವೇಗೌಡ, ಟಿಎಪಿಸಿಎಂಎಸ್ ರವಿ, ಜಿಎಸ್ ಮಂಜು, ಈಶ್ವರಾಚಾರ್, ಅನಸೂಯಾ ನಾಗಾಚಾರ್, ಗಾಯತ್ರಿ ಮತ್ತಿತರರು ಇದ್ದರು. ತಾಲೂಕು ಪಂಚಾಯತಿ ಮಾಜಿ ಉಪಾಧ್ಯಕ್ಷ ಮೋದೂರು ಪುರುಷೋತ್ತಮ್ ಸಂಘದ ಬೇಡಿಕೆಯನ್ನು ಮಂಡಿಸಿದರು. ತಾಲೂಕು ವಿಶ್ವಕರ್ಮ ಕೈಗಾರಿಕಾ ವಿವಿಧೋದ್ದೇಶ ಸಹಕಾರ ಸಂಘದ ಅಧ್ಯಕ್ಷ ಪ್ರೆಸ್ ಕುಮಾರಸ್ವಾಮಿ ಸ್ವಾಗತಿಸಿದರು. ಅಗ್ರಹಾರ ಬಾಚಹಳ್ಳಿ ರೂಪೇಶ್ ಆಚಾರ್ ವಂದಿಸಿದರು. ಭಾವನಾ ಟಿವಿಗಾಗಿ ಡಾಕ್ಟರ್ ಕೆ ಆರ್ ನೀಲ್ಕಂಠ್, ಕೃಷ್ಣರಾಜಪೇಟೆ, ಮಂಡ್ಯ.